ಸ್ವತಂತ್ರ ಬಂದ 75 ವರ್ಷ ಆದ್ರೂ ಕೂಡ ಇವತ್ತು ದೇಶದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಇನ್ನೂ ಆರ್ಥಿಕವಾಗಿರ್ಬೋದು ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಸುಧಾರಣೆ ಹೊಂದ್ತಾ ಇದೆ ದೇಶ. ಹಾಗೆ ನಮ್ಮ ದೇಶದಲ್ಲಿ ಈಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಕೂಡ ಎದುರಿಸ್ತಾ ಇದೆ ನಮ್ಮ ದೇಶ ಸಾಕಷ್ಟು ವಿಚಾರಗಳಲ್ಲಿ. ಹಾಗಂತಂದ್ರೆ ನಮ್ಮ ದೇಶಕ್ಕೆ ಎಷ್ಟು ಹೆಂಗೆ ಸ್ವತಂತ್ರ ತಂದಿದೆ ಅಂತ ಹೆಂಗೆ ಸ್ವತಂತ್ರ ಬಂದಿದೆ ಅಂತಂದ್ರೆ ಅದನ್ನ ಹೇಳೋದ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕು, ನಮ್ಗೆ ಹೆಂಗೆ ಸ್ವತಂತ್ರ ತಂದ್ಕೊಟ್ಟಿದ್ದ, ನಾವು ಹೆಂಗೆ ಉಪಯೋಗಿಸ್ತಾ ಇದೀವಿ ಮತ್ತು ನಾವು ಹೆಂಗೆ ಉಪಯೋಗಿಸ್ಕೊಳ್ತಾ ಇದೀವಿ ಅನ್ನೋದು ಭಾರಿ ಮುಖ್ಯ. ಯಾಕಂತಂದ್ರೆ ಸಾಕಷ್ಟು ಜನ ಅಂತಂದ್ರೆ ಈ ದೇಶ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಸಾವಿರಾರು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನ ಈ ದೇಶಕ್ಕಾಗಿ ಪ್ರಾಣವನ್ನ ತೆತ್ತಿದ್ದಾರೆ ಕೂಡ. ಹೆಂಗ ಒಂದು ವಿಚಾರ ಹೇಳ್ಬೇಕಂತಂದ್ರೆ ವಿಷಯ ಹೇಳ್ಬೇಕಂತಂದ್ರೆ ಒಂದು ಕಾಲಾಪಾನಿ ಅಂತ ಒಂದು ಜೈಲ್ ಇದೆ ಅಂಡಮಾನ್ ನಿಕೋಬಾರಲ್ಲಿ. ಅದನ್ನೊಮ್ಮೆ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ನ ಯೂಸ್ ಮಾಡ್ತೀರಿ, ಒಮ್ಮೆ ಹೊಡೆದ್ ನೋಡಿ ಕಾಲಾಪಾನಿ ಜೈಲ್ ಹೆಂಗೆ ಅಂತ ಇದೆ ಅಂತ. ವೀರ ಸಾವರ್ಕರ್ ಅವ್ರನ್ನ ಕಾಲಾಪಾನಿ ಜೈಲಿಗೆ ಅಡ್ದಾಗ ನೀವು ಹೆಂಗೆ ಹೊರಗೆ ಬರ್ತೀನಿ ಅಂತಂದ್ರೆ ಸುತ್ತಲೂ ಸಮುದ್ರ, ಯಾವುದೇ ಕಾರಣಕ್ಕೂ ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಲ್ಲಿಂದ. ಅಷ್ಟು ಕಷ್ಟದಿಂದ ನಮ್ಮ ದೇಶನ ಇವತ್ತು ಸ್ವತಂತ್ರವನ್ನು ತಂದುಕೊಟ್ಟಿದ್ರೆ ಆ ಸ್ವತಂತ್ರವನ್ನ ಹೆಂಗೆ ಉಪಯೋಗಿಸ್ತಿದೀವಿ ಅನ್ನೋದು ನಮ್ಮ ಮುಖ್ಯ. ಯಾಕಂದ್ರೆ ಸ್ವತಂತ್ರ ತಂದು ಕೊಟ್ಟೋದಕ್ಕಿಂತ ಸ್ವಲ್ಪ ಹೆಂಗೆ ಉಪಯೋಗಿಸ್ತಿದೀವಿ ಅನ್ನೋದು ಮುಖ್ಯ. ಈಗ ವಿದ್ಯಾರ್ಥಿಗಳನ್ನ ನಾವು ಮುಂದಕ್ಕೆ ಭವಿಷ್ಯವನ್ನ ರೂಪಿಸ್ಕೊಳ್ಳೋ ಈಗೆಲ್ಲ ಉನ್ನತ ಶಿಕ್ಷಣ ಪಡೆದು ಹೊರದೇಶಕ್ಕೆ ಅಥವಾ ವಿದೇಶಕ್ಕೆ ಹೋಗ್ತೀವಿ. ವಿದೇಶಕ್ಕೆ ಹೋಗಾದ್ಮೇಲೆ ನಮ್ಮ ದೇಶ ಏನಂತ ನೋಡಲ್ಲ. ಕೆಲವೊಂದಿಷ್ಟು ಜನ ಈಗ ಬೆಳೀತಾ ಬೆಳೀತಾ ಈಗೇನು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇರ್ಬೋದು, ಹಾಗೆ ನನ್ನ ಸಹೋದರ ಇರ್ಬೋದು, ಇನ್ನು ಕೆಲವೊಂದಿಷ್ಟು ಒಂದು 2 ತಿಂಗಳು ಹೋದ ತಕ್ಷಣ ನಮ್ಗೆ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ನಾವು ಯಾಕೆ ನಮ್ಮ ಸ್ಕೂಲಿಗೆ ಬರಬೇಕು ಅಥವಾ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರನ್ನ ಮಾತಾಡಿಸ್ಬೇಕು, ಆ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಆ ಬಿಹೇವಿಯರ್ನ ಬಿಟ್ಟು ಗುರು ಹಿರಿಯರನ್ನ ಮೊದಲು ನಮ್ಮ ಗೌರವಿಸೋದು ಕಲ್ಕೋಬೇಕು. ಹಾಗೆ ಈ ನಮ್ಮ ದೇಶ ಈಗ ಸ್ವತಂತ್ರ ಒಂದು 75 ವರ್ಷ ಆದರೂ ಕೂಡ ಆರ್ಥಿಕವಾಗಿ ಬೆಳೀತಾ ಇದೆ. ಆರ್ಥಿಕವಾಗಿ 7ನೇ ಶಕ್ತಿ ಆದರೂ ಕೂಡ ಅಥವಾ ಮಿಲಿಟರಿ ವಿಭಾಗದಲ್ಲಿ 3ನೇ ಶಕ್ತಿ ಆದರೂ ಕೂಡ ಇನ್ನೂ ನಮ್ಮ ದೇಶದಲ್ಲಿ ಶೈಕ್ಷಣಿಕವಾಗಿರ್ಬೋದು ಹಾಗೆ ವಿದ್ಯಾರ್ಥಿಗಳೇ ಅದು ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ನಡೀತಿರೋ ದೌರ್ಜನ್ಯ ಇರ್ಬೋದು, ಹಾಗೆ ಇನ್ನಿತರ ವಿಭಾಗಗಳಲ್ಲಿ ಬಹಳಷ್ಟು ಅಂದ್ರೆ ಬಹಳಷ್ಟು ವಿಭಾಗದಲ್ಲಿ ನಮ್ಮ ದೇಶ ಇನ್ನೂ ಉನ್ನತವಾಗಿ ಸ್ವತಂತ್ರವನ್ನು ಹೊಂದಬೇಕೆ. ಸ್ವತಂತ್ರ ಅಂತಂದ್ರೆ ಬೇರೆ ಏನೂ ಅಲ್ಲ, ಜವಾಬ್ದಾರಿ. ಸ್ವತಂತ್ರವನ್ನ ಜವಾಬ್ದಾರಿಯಾಗಿ ತಗೋಬೇಕು ಪ್ರತಿಯೊಬ್ರು ಕೂಡ. ನಾವು ನೀವು ಅಂತ ಅಲ್ಲ, ಯಾರಾದ್ರೂ ಕೂಡ ಪ್ರತಿಯೊಬ್ರು ಕೂಡ ನಮ್ಮ ದೇಶ ನಾವು ಅಂತ ಜವಾಬ್ದಾರಿಯಾಗಿ ನೋಡ್ಕೋಬೇಕು. ಹಾಗೆ ಈ ದೇಶದಲ್ಲಿ ನಡೀತಿರುವಂತ ಎಲ್ಲಾ ವಿದ್ಯಾರ್ಥಿಗಳು ನಾವೇ ಕಾರಣಾಗಿರ್ತೀವಿ. ನಮ್ಮ ಸ್ವತಂತ್ರ ಹೆಂಗೆ ಬಂದಿದೆ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಮುಖ್ಯ. ಯಾಕಂದ್ರೆ ಸ್ವತಂತ್ರ ಹೆಂಗ್ ಬಂದಿದ್ದ ನಾವು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇತಿಹಾಸದಲ್ಲಿ ಎಲ್ಲ ಬಂದಿರ್ತೀರಾ, ಓದ್ತಾ ಇದ್ದೀರಾ, ನಮಗೆ ಸ್ವತಂತ್ರ ಹೆಂಗ್ ಬಂತು, ಯಾ ಹೆಂಗ್ ತಂದ್ಕೊಟ್ರು ಅನ್ನೋದಕ್ಕಿಂತ ನಾವು ಇನ್ಮೇಲೆ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋ ಮುಖ್ಯ. ಯಾಕಂದ್ರೆ ನಮ್ಮ ತಮ್ಮ ಈಗ ನಮ್ಮ ಅಕ್ಕ ತಂಗಿಯರ್ ಅಣ್ಣ ತಂದಿರಿ ಈಗ ಮುಂದೆ ಓದ್ತಾ ಇದ್ದೀರಾ, ನೀವು ಓದೋರು ಆದಷ್ಟು ಇನ್ಮೇಲೆ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿ ಅಂತ ಚೆನ್ನಾಗಿ ಓದ್ರಿ. ಈಗೆಲ್ಲ ಆಂಡ್ರಾಯ್ಡ್ ಸೆಲ್ ಫೋನ್ಗಳನ್ನು ಯೂಸ್ ಮಾಡ್ತೀರಾ, ಆನ್ಲೈನ್ ಕ್ಲಾಸ್ ಅಂತ ತಗೊಂಡು ಸೆಲ್ ಫೋನ್ಗಳನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಮುಖ್ಯ. ನೀವು ಈಗ ಆಲ್ರೆಡಿ ಈಗ ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ, ನಿಮಗೆ ಸೋಷಿಯಲ್ ಮೀಡಿಯಾಗಳು ಬೇಡ, ಬೇಕಾದವನ್ನ ಮಾತ್ರ ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಯಾಕಂದ್ರೆ ಸ್ವತಂತ್ರ ದಿನಾಚರಣೆ ಇದನ್ನ ಹೇಳ್ಬೇಕಾಗಿದ್ದಲ್ಲ, ಇದು ಬೇಸಿಕ್ ನಿಮಗೆ ಹೇಳ್ಬೇಕಾಗಿದ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೆಂಗ್ ಯೂಸ್ ಮಾಡ್ಬೇಕು ಅಥವಾ ಯೂಸ್ ಮಾಡ್ಕೋಬೇಕು ಅನ್ನೋದು ಮುಖ್ಯ. ಅದೇ ಈ ದೇಶದಲ್ಲಿ ನಡೀತಿರುವಂತ ಎಲ್ಲಕ್ಕೂ ಕೂಡ ನಾವೇ ಕಾರಣ ಆಗ್ತೀವಿ. ಯಾಕಂತಂದ್ರೆ ಈಗ ನೀವು ಮೊಬೈಲ್ ಏನ್ ಯೂಸ್ ಮಾಡ್ತಿದಿರಲ್ಲ ಅದನ್ನ ಹೆಂಗೆ ಉಪಯೋಗ ಮಾಡ್ಕೊಳ್ಳಿ, ಅಥವಾ ನೀವು ಮುಂದೆ ಎಕ್ಸಾಮ್ ಬರ್ತಾ ಇದೆ ನೆಕ್ಸ್ಟ್ ಇನ್ನೊಂದು 5-6 ತಿಂಗಳು ಬಿಟ್ಟು, ಎಸ್ ಎಲ್ ಸಿ ಅವರು ಚೆನ್ನಾಗಿ ಓದ್ರಿ. ಹಾಗೆ ನಮ್ಮ ತಮ್ಮಂದ್ರು ಕೂಡ ಅಷ್ಟೇ, ತಮ್ಮ 8ನೇ ಕ್ಲಾಸ್ ಅವರು ಅಷ್ಟೇ, ಈಗ್ಲಿಂದಾನೆ ಒಳ್ಳೊಳ್ಳೆ ಓದಕ್ಕೆ ಸ್ಟಾರ್ಟ್ ಮಾಡ್ರಿ, ಬುಕ್ಸ್ ಇರ್ಬೋದು. ನಾನು ನಿಜ ಹೇಳ್ತಿದ್ದೀನಿ, ನೀವು ಎಷ್ಟೇ ಮುಂದೆ ಹೋಗ್ರಿ, ನೀವು ಎಸ್ ಎಲ್ ಸಿ ಶಿಕ್ಷಣ ಗುಣಮಟ್ಟ ಇರೋಂಗೆ ಎಲ್ಲೂ ಇಲ್ಲ. ನೀವು ಪಿ ಯು ಸಿ ಹೋಗ್ಬೋದು, ಡಿಗ್ರಿ ಹೋಗ್ಬೋದು, ಎಸ್ ಎಲ್ ಸಿ ನಿಮಗೆ ಶಿಕ್ಷಣ ಓದಿಸಂಗೆ ಯಾವ ಎಲ್ಲೂ ಓದಿಸಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ಕಾಲೇಜ್ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಈಗಲೇ ಓದಿ, ಚೆನ್ನಾಗಿ ಓದ್ರಿ. ಅದು ಬಿಟ್ಟರೆ ನಿಮಗೆ ಸ್ವತಂತ್ರ ದಿನಾಚರಣೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಸ್ವತಂತ್ರ ಹೆಂಗೆ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಷ್ಟು ಹೇಳ್ತಾ ನನ್ನೆಲ್ಲ ಗುರುಗಳಿಗೂ ಒಂದಿಷ್ಟ ನನ್ನೆಲ್ಲ ಚಿಕ್ಕ ಭಾಷೆ ನಮ್ಗೆ ಮುಗಿಸ್ತೇನೆ.